ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಹದಿನೈದನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಇದುವರೆಗಿನ ಎಲ್ಲ ಸಂಚಿಕೆಗಳನ್ನು ವೀಕ್ಷಣೆ ಮಾಡಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಒಳ್ಳೆಯ ಕಮೆಂಟ್ಸ್ ಮಾಡಿ ಒಂದು ರಚನಾತ್ಮಕವಾದ ಚರ್ಚೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತಿನ ಸರಣಿಯನ್ನು ಆರಂಭಿಸ್ತಾ ಇದ್ದೀವಿ ಈ ಸರಣಿಯ ಶೀರ್ಷಿಕೆ ಅಭಿಮಾನಿಗಳ ಮೇಲೆ ಅಣ್ಣಾವರ ಪ್ರಭಾವ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ಕನ್ನಡಿಗರು ಕೇವಲ ಮನರಂಜನೆಯನ್ನು ಪಡ್ಕೊಂಡಿದ್ದಷ್ಟೇ ಅಲ್ಲ ಜೀವನದ ಮೌಲ್ಯಗಳನ್ನು ಪಡ್ಕೊಂಡಿದ್ದಾರೆ ಹಾಲು ಜೇನು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಕ್ಯಾನ್ಸರ್ ಪೀಡಿತ ಪತ್ನಿಯನ್ನು ಮಗುವಿನ ಹಾಗೆ ನೋಡ್ಕೋತಾರೆ ಅದರಿಂದ ಪ್ರಭಾವಿತರಾಗಿ ಒಬ್ಬ ವೃದ್ಧರು ತಮ್ಮ ಕ್ಯಾನ್ಸರ್ ಪೀಡಿತ ಪತ್ನಿಯನ್ನು ಅಷ್ಟೇ ಜತನದಿಂದ ನೋಡಿಕೊಂಡ್ರು ಅನ್ನುವ ಸುದ್ದಿ ಕೆಲವು ವರ್ಷಗಳ ಹಿಂದೆ ಪತ್ರಿಕೆಗಳಲ್ಲಿ ಚಿತ್ರ ಸಮೇತ ಪ್ರಕಟವಾಗಿತ್ತು ಅಷ್ಟೇ ಅಲ್ಲ ರಾಜ್ಕುಮಾರ್ ಅವರ ಕಾಮನಬಿಲ್ಲು ಚಿತ್ರದಲ್ಲಿ ಅವರು ವಿಶೇಷ ಚೇತನ ಕನ್ಯೆಯೊಬ್ಬಳನ್ನು ವಿವಾಹವಾಗ್ತಾರೆ ಹಣ್ಣೆಚ್ಚಿಗಿರಿದಾಗ ಚಿತ್ರದಲ್ಲಿ ವಿಧವೆಯನ್ನು ವಿವಾಹವಾಗಿ ಒಂದು ಆದರ್ಶವನ್ನು ಹುಟ್ಟುಹಾಕ್ತಾರೆ ಅದೇ ರೀತಿಯಲ್ಲಿ ನಾಂದಿ ಚಿತ್ರದಲ್ಲಿ ಮಾತು ಬಾರದ ಕಿವಿ ಕೇಳದ ಒಬ್ಬ ಮುಗ್ಧ ಕನ್ಯೆಯನ್ನು ಮದುವೆಯಾಗುವ ಶಾಲಾ ಮಾಸ್ತರ ಪಾತ್ರದಲ್ಲಿ ಅಭಿನಯಿಸ್ತಾರೆ ತಮ್ಮ ಅಭಿಮಾನದ ನಟ ಇಂಥ ಪಾತ್ರಗಳಲ್ಲಿ ಅಭಿನಯಿಸಿದಾಗ ಅದರ ಪ್ರಭಾವ ಹೇಗಿರುತ್ತೆ ಅಂದರೆ ಸಮಾಜದಲ್ಲಿ ಅನೇಕರು ತಮ್ಮ ನಡತೆಯನ್ನು ಬದಲಾಯಿಸಿಕೊಂಡು ಆದರ್ಶಪ್ರಾಯರಾಗಿ ಮುಂದುವರಿತಾರೆ ಇದು ರಾಜ್ಕುಮಾರ್ ಅವರಿಂದಾಗಿ ಕನ್ನಡ ನಾಡಿಗೆ ಆದಂತಹ ಒಂದು ಒಳ್ಳೆಯ ಬದಲಾವಣೆ ಇನ್ನು ಒಟ್ಟಾರೆಯಾಗಿ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನಾವು ನೋಡೋದಾದರೆ ಅದು ಸಾಮಾಜಿಕ ಚಿತ್ರವಿರಲಿ ಅಥವಾ ಪೌರಾಣಿಕ ಐತಿಹಾಸಿಕ ಜಾನಪದ ಹಿನ್ನೆಲೆಯ ಚಿತ್ರಗಳೇ ಇರಲಿ ಅವರ ಪಾತ್ರ ಪೋಷಣೆ ಹೇಗಿರ್ತಾ ಇತ್ತು ಅಂದರೆ ತಂದೆ ತಾಯಿ ಅಣ್ಣಂದರನ್ನು ಗೌರವಿಸುವಂತಹ ಒಬ್ಬ ಮಗ ತಮ್ಮ ಅದೇ ರೀತಿಯಲ್ಲಿ ತಮ್ಮಂದಿರನ್ನು ತಂಗಿಯರನ್ನು ಕಣ್ಣು ರೆಪ್ಪೆಯನ್ನು ನೋಡಿಕೊಂಡ ಹಾಗೆ ನೋಡಿಕೊಳ್ಳುವಂತಹ ಒಬ್ಬ ವಾತ್ಸಲ್ಯಮಯಿ ಅಣ್ಣ ಪ್ರೇಮಿಯನ್ನು ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಬಿಡೆನೋ ಅಂತ ಭರವಸೆ ಕೊಡುವಂತಹ ಒಬ್ಬ ಪುರುಷನಾಗಿ ಹೀಗೆ ಅನೇಕ ರೀತಿಯ ಆದರ್ಶಮಯ ಪಾತ್ರಗಳಲ್ಲಿ ನಾವು ಅವರನ್ನು ನೋಡ್ತೇವೆ ಅದು ಕನ್ನಡ ಚಿತ್ರರಸಿಕರಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಅಭಿಮಾನಿಗಳು ಅಣ್ಣವರ ಅನೇಕ ಚಿತ್ರಗಳಿಂದ ಪ್ರಭಾವಿತರಾಗಿ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಈ ರೀತಿ ಆಗಿರೋದು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡದಲ್ಲಿ ಮಾತ್ರ ಅಂತ ಕಾಣುತ್ತೆ ಬೇರೆ ಕಡೆಯಲ್ಲಿ ಆಗಿದ್ದರೂ ಬಹಳ ಕಡಿಮೆ ರೀತಿಯಲ್ಲಿ ಆಗಿರುತ್ತೆ ಯಾಕೆಂದರೆ ಅನೇಕ ರಾಜ್ಕುಮಾರ್ ಅವರ ಸಮಕಾಲೀನ ಕಲಾವಿದರು ನಮ್ಮ ಅಕ್ಕಪಕ್ಕದ ನಾಡಿನಲ್ಲಿ ಇದ್ದವರೆಲ್ಲ ಅವರು ಚಿತ್ರಗಳಲ್ಲಿ ಮಾಡ್ತಾ ಇದ್ದಿದ್ದ ಪಾತ್ರವೇ ಬೇರೆ ನಿಜ ಜೀವನದಲ್ಲಿ ಅವರ ವರ್ತನೆಗಳೇ ಬೇರೆ ಆಗಿರ್ತಾ ಇತ್ತು ಆದರೆ ರಾಜ್ಕುಮಾರ್ ಅವರು ಒಬ್ಬ ಮುಗ್ಧ ಮಗುವಿನ ರೀತಿಯಲ್ಲಿ ನಾನಾಯಿತು ನನ್ನ ಕೆಲಸವಾಯಿತು ಅಂತ ತಮ್ಮ ಪಾಡಿಗೆ ತಾವು ಇದ್ದಂಥವರು ನಮ್ಮ ಹಿಂದಿನ ಒಂದು ಸಂಚಿಕೆ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಮೊದಲನೇ ದಿವಸ ಮೊದಲನೇ ಶೋ ಅಭಿಮಾನಿಗಳ ಸಂಭ್ರಮ ಹೇಗಿರ್ತಿತ್ತು ಇದಕ್ಕೆ ವೀಕ್ಷಕರಿಂದ ತುಂಬ ಉತ್ತಮವಾದ ಪ್ರತಿಕ್ರಿಯೆ ಮೂಡಿಬಂದಿದೆ ಈ ಪ್ರತಿಕ್ರಿಯೆಯಲ್ಲಿ ನಮ್ಮ ವೀಕ್ಷಕ ಮಿತ್ರರೊಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಇಲ್ಲಿ ಪ್ರಾತಿನಿಧಿಕವಾಗಿ ನಾವು ಒಬ್ಬ ಅಭಿಮಾನಿ ಹಂಚಿಕೊಂಡಿರುವಂಥ ಒಂದು ಅನುಭವವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಪ್ರತಿಕ್ರಿಯೆಯನ್ನು ನೀಡಿದವರು ಮೂರ್ತಿ ಅನ್ನುವರು ಮೂರ್ತಿ ಶ್ರೀನಿವಾಸ್ ರಮೇಶ್ ಹಾಗೂ ಸೋಮಶೇಖರ್ ಅಂತ ನಾಲ್ಕು ಜನ ಮೈಸೂರಿನ ಸ್ನೇಹಿತರು ಇವರ ಜೊತೆಗೆ ಇನ್ನೂ ಒಂದು ಐದಾರು ಜನ ಇರ್ತಾರೆ ಈ ಹತ್ತು ಜನರ ಗುಂಪು ರಾಜ್ಕುಮಾರ್ ಅವರ ಚಿತ್ರ ಯಾವುದೇ ಬಿಡುಗಡೆಯಾಗಲಿ ಮೊದಲನೇ ದಿನ ಮೊದಲನೇ ಶೋಗೆ ಆ ಸಿನಿಮಾಗೆ ಹೋಗಲೇಬೇಕು ಅನ್ನುವಂತಹ ಒಂದು ನಿಯಮವನ್ನು ಹಾಕ್ಕೊಂಡಿರ್ತಾರೆ ಒಂದು ದಿನ ಸೋಮಶೇಖರ್ ಅವರ ಮದುವೆ ನಿಗದಿಯಾಗಿರುತ್ತೆ ಸ್ನೇಹಿತರೆಲ್ಲರೂ ಮದುವೆ ಮನೆಯಲ್ಲಿ ಬ್ಯುಸಿಯಾಗಿರ್ತಾರೆ ಮುಹೂರ್ತದ ಹೊತ್ತಿಗೆ ನೋಡಿದ್ರೆ ಸೋಮಶೇಖರ್ ಅಂದರೆ ವರ ಪತ್ತೆ ಇಲ್ಲ ಎಲ್ಲರೂ ಹುಡ್ಕಾಡ್ತಾ ಇದ್ದಾರೆ ಎಲ್ರಿಗೂ ಗಾಬರಿ ಆಗ ಈ ಮಿತ್ರರಿಗೆ ಜ್ಞಾನೋದಯ ಆಗುತ್ತೆ ಇವತ್ತು ರಾಜ್ಕುಮಾರ್ ಅವರ ಕಾಮನ ಬಿಲ್ಲು ಚಿತ್ರ ಬಿಡುಗಡೆ ಅಂದರೆ ನಮ್ಮ ಸೋಮಶೇಖರ್ ಇನ್ನೆಲ್ಲೂ ಹೋಗಿಲ್ಲ ಸಿಇದ ರಣಜಿ ಚಿತ್ರಮಂದಿರದಲ್ಲಿ ಹೋಗಿರ್ತಾನೆ ಅಲ್ಲಿ ಕೂತಿರ್ತಾನೆ ಅಂತ ಇವರೆಲ್ಲರೂ ಸ್ನೇಹಿತನ ಮದುವೆ ಅಂತ ಹೇಳಿ ರಾತ್ರಿ ಸಿನಿಮಾ ನೋಡೋಣ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆ ಸೋಮಶೇಖರ್ ಅನ್ನುವ ವ್ಯಕ್ತಿಗೆ ತಡ್ಕೊಳೋಕ್ಕಾಗಿರಲ್ಲ ನಾನು ರಾಜ್ಕುಮಾರ್ ಅವರ ಚಿತ್ರವನ್ನು ಮೊದಲನೇ ದಿನ ಮೊದಲನೇ ಶೋನೇ ನೋಡಬೇಕು ಅಂತ ತಾನು ಮದುವೆ ಆಗಬೇಕಾಗಿರೋದನ್ನು ಬಿಟ್ಬಿಟ್ಟು ರಣಜಿತ್ ಚಿತ್ರಮಂದಿರಕ್ಕೆ ಹೋಗಿರ್ತಾರೆ ಈ ಸ್ನೇಹಿತರೆಲ್ಲ ಹೋಗಿ ಆಮೇಲೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಯಾಕೈ ಹೀಗೆ ಮಾಡಿದೆ ಅಂತಂದರೆ ಆ ವ್ಯಕ್ತಿ ಹೇಳ್ತಾರಂತೆ ನೋಡಿ ನಾನು ಹೇಳಿದೆ ಮೊದಲೇ ಮದುವೆ ಮುಹೂರ್ತನ ಈ ದಿವಸ ಇಟ್ಕೋಬೇಡಿ ಈ ಸಮಯಕ್ಕೆ ಇಟ್ಕೋಬೇಡಿ ಅಂತ ಕೇಳಲಿಲ್ಲ ಹಠ ಮಾಡಿ ಇಟ್ಕೊಂಡ್ರಿ ನಾನೇನು ಮಾಡೋಕ್ಕಾಗತ್ತೆ ಮದುವೆ ಯಾವತ್ತು ಬೇಕಾದರೂ ಆಗ್ಬೋದ್ರಿ ಆದರೆ ರಾಜ್ಕುಮಾರ್ ಅವರ ಒಂದು ಚಿತ್ರ ಮೊದಲನೇ ದಿನ ಮೊದಲನೇ ಶೋ ಆ ಸಂಭ್ರಮನ ನಾನು ಕಳ್ಕೊಳ್ಳೋಕ್ಕಾಗತ್ತಾ ಇನ್ನೊಂದು ದಿವಸ ನಾನು ಅದನ್ನು ನೋಡೋಕ್ಕಾಗತ್ತಾ ಅಂತ ಹೇಳಿದ್ರಂತೆ ಇಂಥ ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ಇದ್ದರು ನಮ್ಮ ಸಂಚಿಕೆಗಳನ್ನು ನೋಡಿ ಇನ್ನೂ ಅನೇಕರು ಪ್ರತಿಕ್ರಿಯೆ ನೀಡಿದ್ದಾರೆ ಅವರಲ್ಲಿ ಬಹಳಷ್ಟು ಜನ ಹೇಳಿರೋದೇನು ಅಂದರೆ ರಾ ಅಣ್ಣ ಅವರ ಅನೇಕ ಚಿತ್ರಗಳಿಗೆ ನಾವು ಮೊದಲನೇ ದಿನ ಮೊದಲನೇ ಶೋಗೆ ಟಿಕೆಟ್ ತೊಗೊಳಕ್ಕೆ ಹೋಗಿ ಪೊಲೀಸರಿಂದ ಲಾಠಿ ಏಟುಗಳನ್ನು ತಿಂದಿದ್ದೀವಿ ಆದ್ರೂ ನಮಗೆ ಆ ರಾಜ್ಕುಮಾರ್ ಅವರ ಚಿತ್ರವನ್ನು ಮೊದಲನೇ ದಿನ ನೋಡದೇ ಇದ್ದರೆ ಸಮಾಧಾನ ಇರೋದಿಲ್ಲ ನಾವು ಚಿತ್ರವನ್ನು ನೋಡ್ತಾ ಇದ್ದಾಗ ನಮಗೆ ಆ ಲಾಠಿ ಏಟಿನ ನೋವೆಲ್ಲ ಹೊರಟೋಗ್ತಾ ಇತ್ತು ಅಂತ ಹೇಳ್ತಾರೆ ಇದು ಅಭಿಮಾನಿಗಳಲ್ಲಿ ರಾಜ್ಕುಮಾರ್ ಅವರ ಚಿತ್ರವನ್ನು ವೀಕ್ಷಿಸುವಾಗ ಉಂಟಾಗ್ತಾ ಇದ್ದಂಥ ಧನ್ಯತಾ ಭಾವ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಚರಮಂತ್ರಿ ಅಂತ ಒಬ್ಬ ರಾಜ್ಕುಮಾರ್ ಅವರ ಅಭಿಮಾನಿ ಅವರು ಕ್ಯಾಸೆಟ್ಟಿನ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಯಾವುದೇ ರಾಜ್ಕುಮಾರ್ ಅವರ ಚಿತ್ರ ಬಿಡುಗಡೆಯಾಗಲಿ ಮೊದಲನೇ ದಿನ ಮೊದಲನೇ ಶೋಗೆ ಹೋಗಿ ಅವರು ಒಂದಿಷ್ಟು ಚಿಲ್ಲರೆಯನ್ನು ರಾಜ್ಕುಮಾರ್ ಅವರ ತೆರೆಯ ಮೇಲೆ ರಾಜ್ಕುಮಾರ್ ಅವರು ಬಂದ ಕೂಡಲೇ ಅದನ್ನು ಒಂದು ಅವರಿಗೆ ಅಭಿಷೇಕದ ರೂಪದಲ್ಲಿ ಅದನ್ನು ಹಾಕಿದ್ರೇ ಅವರಿಗೆ ಸಮಾಧಾನ ಅವರು ತುಂಬ ಕಷ್ಟದಲ್ಲಿದ್ದರಂತೆ ಆದರೂ ರಾಜ್ಕುಮಾರ್ ಅವರ ಚಿತ್ರ ಆದಾಗ ಸಾಲ ಮಾಡಿಯಾದರೂ ಸರಿ ಚಿಲ್ಲರೆಯನ್ನು ಸಂಗ್ರಹ ಮಾಡಿಟ್ಕೊಂಡು ಚಿತ್ರಮಂದಿರಕ್ಕೆ ಹೋಗಿ ತಮ್ಮ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ರಂತೆ ಆ ವ್ಯಕ್ತಿ ಮರಣ ಹೊಂದಿದಾಗ ಶಿವರಾಜ್ ಕುಮಾರ್ ಅವರು ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದರು ಅಂತ ವರದಿಗಳು ಹೇಳುತ್ತೆ ಇನ್ನು ನಾವು ಯಾವುದೇ ಕೆಲಸವನ್ನು ಮಾಡಲಿ ಶ್ರದ್ಧೆಯಿಂದ ಮಾಡಬೇಕು ಈ ಪಾಠವನ್ನು ನಾವು ರಾಜ್ಕುಮಾರ್ ಅವರಿಂದ ಕಲ್ತಿದ್ದೀವಿ ಅಂತ ಹೇಳುವ ನೂರಾರು ಅಭಿಮಾನಿಗಳು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಪ್ರತಿ ಬಾರಿಯೂ ತಮ್ಮ ಕಮೆಂಟನ್ನು ಹಾಕಿದ್ದಾರೆ ಅವರೆಲ್ರಿಗೂ ನಾವು ಹೇಳೋದು ಇಷ್ಟೇ ನೋಡಿ ರಾಜ್ಕುಮಾರ್ ಅವರಂಥ ಒಬ್ಬ ಮಹಾನ್ ಕಲಾವಿದನನ್ನು ಅನುಸರಣೆ ಮಾಡಿ ನಾವು ಜೀವನದಲ್ಲಿ ಕೃತಾರ್ಥರಾಗ್ತೀವಲ್ಲ ಅದಕ್ಕಿಂತ ಭಾಗ್ಯ ಬೇರೆ ಏನು ಬೇಕಿದೆ ಅಂತ ಇನ್ನು ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳಾಯಿತು ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ ಯೋಚನೆ ಮಾಡಿದ ಕೆಲವು ಮಹನೀಯರ ಬಗ್ಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಪತ್ರಿಕೆಯೊಂದರಲ್ಲಿ ಒಂದು ಲೇಖನ ಪ್ರಕಟವಾಗಿತ್ತು ನನಗೆ ತುಂಬ ಇಷ್ಟವಾದಂಥ ಲೇಖನ ಅಲ್ಲಿ ಉಲ್ಲೇಖಗೊಳಿಸಿರುವಂಥ ಕೆಲವು ಅಂಶಗಳನ್ನು ಈಗ ನಿಮ್ಮ ಮುಂದೆ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಮೊದಲನೇದಾಗಿ ಸುರೇಶ್ ಅನ್ನುವರು ಅವರು ಓದಿದ್ದು ಫಾರ್ಮಸಿ ಫಾರ್ಮಸಿಸ್ಟಾಗಿ ಅವರಿಗೆ ಕೆಲಸವೂ ಸಿಗ್ತಾ ಇತ್ತಂತೆ ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡುವಂಥ ಒಂದು ಅವಕಾಶವೂ ಇತ್ತಂತೆ ಆದರೆ ಆ ಮನುಷ್ಯ ಗಂಧದ ಗುಡಿ ಚಿತ್ರವನ್ನು ನೋಡಿ ನಾನು ರಾಜ್ಕುಮಾರ್ ಅವರ ಹಾಗೆ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಈ ವಿದೇಶದಲ್ಲಿ ಅಧ್ಯಯನ ಮಾಡುವ ಅವಕಾಶವನ್ನು ಅವರು ಕೈ ಬಿಡ್ತಾರೆ ಜೊತೆಗೆ ಸಿಗ್ತಾ ಇದ್ದಂಥ ಕೆಲಸವನ್ನು ಬಿಟ್ಟು ಅವರು ತಮ್ಮ ಪರಿಶ್ರಮದಿಂದಾಗಿ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ ಅದಾದ ಮೇಲೆ ಒಂದು ವಿಚಿತ್ರ ನಡೆಯುತ್ತೆ ಅವರಿಗೆ ಮದುವೆಗೆ ಒಂದು ಸಂಬಂಧ ಬರುತ್ತೆ ಆ ಸಂಬಂಧ ಯಾರ್ದಪ್ಪ ಅಂದರೆ ರಾಜಕುಮಾರ್ ಅವರ ಪತ್ನಿ ಪಾರ್ವತಮ್ಮನವರ ತಂಗಿಯ ಮಗಳು ಸರೋಜ ಎನ್ನುವವರ ಸಂಬಂಧ ಅದನ್ನು ಕೇಳಿದ ಕೂಡಲೇ ಸುರೇಶ್ ಅವರಿಗೆ ಎಷ್ಟು ಆನಂದ ಆಯಿತಂತೆ ಅಂದರೆ ನಾನು ರಾಜ್ಕುಮಾರ್ ಅವರ ಕುಟುಂಬದ ಒಳಗೆ ಸೇರ್ಕೋತಾ ಇದ್ದೀನಿ ಅಂತೇಳಿ ಬಹಳ ಸಂತೋಷದಿಂದ ಆ ಮದುವೆಗೆ ಒಪ್ಕೋತಾರೆ ಮದುವೆ ಆಗ್ತಾರೆ ಹೀಗೆ ರಾಜ್ಕುಮಾರ್ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡಿರುವಂಥವರು ಬೇಕಾದಷ್ಟು ಜನರು ಸಿಗ್ತಾರೆ ಉಡುಪಿ ಜಿಲ್ಲೆಯ ಕೋಟಾ ತಾಲೂಕಿನಲ್ಲಿ ವೆಂಕಟೇಶ್ ಪ್ರಭು ಅಂತ ಒಬ್ಬರಿದ್ದಾರೆ ಅವರು ಒಂದು ಹೋಟೆಲ್ ನಡೆಸ್ತಾರೆ ಅವರ ವೇಷ ಭೂಷಣ ಚಲನ ವಲನ ಮಾತು ಕಥೆ ಎಲ್ಲವೂ ರಾಜ್ಕುಮಾರ್ ಅವರ ರೀತಿನೇ ಅಷ್ಟು ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ಅವ್ರು ಹೇಳ್ತಾರೆ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳ ದೇವರು ಅದೇ ರೀತಿಯಲ್ಲಿ ನನಗೆ ನನ್ನ ಹೋಟೆಲಿನ ಗ್ರಾಹಕರೇ ದೇವರು ಅಂತ ಆ ಅಭಿಮಾನಿ ರಾಜ್ಕುಮಾರ್ ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಅಂದರೆ ರಾಜ್ಕುಮಾರ್ ಅವರು ಕಾಲವಾದ ಮೇಲೆ ಅವರು ಚಲನಚಿತ್ರಗಳನ್ನು ನೋಡೋದನ್ನೇ ಬಿಟ್ಬಿಟ್ರಂತೆ ನೋಡಿ ಎಂಥ ಒಂದು ಅಭಿಮಾನ ಅಂತ ಸಾಮಾನ್ಯವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಕುಮಾರ್ ಅವರ ಪ್ರಭಾವ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಬೇರೆ ಕಡೆಗಳಿಗೆ ಕಂಪೇರ್ ಮಾಡಿದ್ರೆ ಆದರೆ ವೀರಪ್ಪನ್ ರಾಜಕುಮಾರ್ ಅವರನ್ನು ಅಪಹರಣ ಮಾಡಿದಾಗ ದಕ್ಷಿಣ ಕನ್ನಡದಲ್ಲಿ ಬೇರೆಲ್ಲೂ ಪ್ರತಿಭಟನೆಗಳು ಕಾಣಿಸಲ್ಲ ಆದರೆ ಕೋಟಾದಲ್ಲಿ ವೆಂಕಟೇಶ್ ಪ್ರಭು ಅವರ ಪ್ರಯತ್ನದಿಂದಾಗಿ ಒಂದು ಬಂದ್ ಆಚರಣೆ ಆಗುತ್ತೆ ಹೀಗೆ ವೆಂಕಟೇಶ್ ಪ್ರಭು ಅವರು ರಾಜಕುಮಾರ್ ಅವರ ಅಭಿಮಾನವನ್ನು ತೋರಿದಂಥವರು ಇನ್ನೊಬ್ಬರು ದೂರದಲ್ಲೆಲ್ಲೂ ಅಲ್ಲ ಇಲ್ಲೇ ನಮ್ಮ ಆನೇಕಲ್ನಲ್ಲಿ ವಿಜಯ ನರ್ಸಿಂಗ್ ಹೋಮ್ ಅಂತ ಇದೆ ಅದರ ಮಾಲೀಕರು ಡಾಕ್ಟರ್ ಮೋಹನ್ ಅಂತ ಅವರಿಗೆ ರಾಜ್ಕುಮಾರ್ ಅಂದರೆ ತುಂಬ ಅಭಿಮಾನ ಅವರು ತಮ್ಮ ಅಭಿಮಾನವನ್ನು ಹೇಗೆ ತೋರ್ಪಡಿಸ್ತಾ ಇದ್ದಾರೆ ಅಂದರೆ ತಮ್ಮ ನರ್ಸಿಂಗ್ ಹೋಮ್ನಲ್ಲಿ ರಾಜಕುಮಾರ್ ಅವರ ಚಿತ್ರಗಳನ್ನು ಹಾಕಿರ್ತಾರೆ ಅಷ್ಟೇ ಅಲ್ಲ ನಿಧಾನವಾಗಿ ಎಲ್ಲಿಂದಲೋ ಕೇಳಿದ ಹಾಗೆ ರಾಜ್ಕುಮಾರ್ ಅವರ ಗಾನ ಸುಧೇ ಅಲ್ಲಿ ಕೇಳಿಸ್ತಾ ಇರುತ್ತೆ ಅಷ್ಟೇ ಅಲ್ಲ ಬರುವ ರೋಗಿಗಳಲ್ಲಿ ಬಡವರು ಚಿಕ್ಕ ಮಕ್ಕಳು ತುಂಬ ತೊಂದರೆಯಲ್ಲಿರುವವರು ವೃದ್ಧರು ಇಂಥವರೆಲ್ಲ ಇದ್ದರೆ ಅವರು ಚಿಕ್ಕಾಸು ಪಡೆಯದೆ ಚಿಕಿತ್ಸೆನ ಕೊಡ್ತಾರೆ ಪ್ರಚಾರ ಏನಾದರೂ ಕೊಡೋದಕ್ಕೆ ಹೋದರೆ ಅಯ್ಯೋ ಇದನ್ನೆಲ್ಲ ಯಾರಿಗೂ ಹೇಳಬೇಡಿ ಅಂತ ಹೇಳ್ತಾರೆ ಅಷ್ಟು ಸಂಕೋಚದ ಮನುಷ್ಯ ಯಾಕೆಂದರೆ ರಾಜ್ಕುಮಾರ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು ನಾವು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಅವರ ಸಿದ್ಧಾಂತಗಳನ್ನೆಲ್ಲ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರುವಂಥ ಲಕ್ಷಾಂತರ ಅಭಿಮಾನಿಗಳು ಕನ್ನಡ ನಾಡಿನಾದ್ಯಂತ ಕಾಣ ಸಿಗ್ತಾರೆ ಇನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೀವು ನಿಮ್ಮ ಅನುಭವಗಳನ್ನು ಹೇಳಿಕೊಳ್ಳಬಹುದು ಅದನ್ನು ನಮಗೆ ಸೂಕ್ತ ಕಂಡರೆ ನಮ್ಮ ಸಂಚಿಕೆಗಳಲ್ಲಿ ನಾವು ಖಂಡಿತವಾಗಿಯೂ ಅಳವಡಿಸ್ಕೊಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ